ಆಯ್ತಲ್ವಾ, ಇದ್ಯಾಕೆ ಅಂದ್ರೆ ಯಾವ ಕಾರಣಕ್ಕೆ? ಫಸ್ಟ್ ಆಫ್ ಆಲ್ ನನ್ಗೆ ವಿಷಯನೇ ಗೊತ್ತಿಲ್ಲ, ಇದ್ಯಾಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ನಿಮಗೆ ಒಬ್ಬನ ಟಾರ್ಗೆಟ್ ಮಾಡ್ಬೇಕಂತಿದ್ರೆ ಅವ್ನು ಟಾರ್ಗೆಟ್ ಮಾಡೋಕ್ಕೂ ಒಂದೊಂದು ರೀತಿ ಇದೆ. ಇದ್ಯಾಕೆ ಈ ಥರ ಅಂದರೆ ದಿಸ್ ಈಸ್ ಅಂದರೆ ಏನಾದರೂ ತುಂಬ ಪರ್ಸ್ನಲ್ ಇದೆಯಾ ಅನ್ನೋದು ನನಗೊಂದು ಡೌಟ್ ಶುರು ಆಯಿತು. ಆದರೂ ನಾನು ಸರಿ ನಂಗೆ ಓಕೆ ಬಿಟ್ಟಾಕ ಅಂತ ಹೇಳಿ ನಾನು ತಿರ್ಗಾ ಏನೋ ನೆಮ್ಮದಿಯಲ್ಲಿ ನಿದ್ದೆ ಮಾಡಿದೆ. ಬೆಳಿಗ್ಗೆ ಎದ್ದೆ, ಬೆಳಿಗ್ಗೆ ಎದ್ದು ಒಂದು 11:00 ನನ್ನ ತಾಯಿ ಫೋನ್ ಮಾಡಿದ್ರು. ನನ್ನ ತಾಯಿಗೂ ಆಲ್ರೆಡಿ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಇತ್ತು, ಇಷ್ಟೊತ್ತಿಗೆ ನನ್ನ ಫ್ಯಾಮಿಲಿಗೆ ಪೂರ್ತಿ ಫ್ಯಾಮಿಲಿಗೆ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಅವರು ಏನೋ ಮಾತಾಡಬೇಕಾದ್ರೆ ಇದಕ್ಕೆ ತಲೆ ಕೆಡಿಸ್ಕೋಬೇಡ ತಲೆ ಕೆಡಿಸ್ಕೋಬೇಡ ಅಂತ 10 ಹೇಳಿದ್ರು. ನನಗೆ ನನಗೆ ಗೊತ್ತಾಯ್ತು ಅವ್ರ ಒಳಗಡೆ ನೋವಿದೆ. ಅವ್ರು ಪ್ರತಿ ಸಲ ನನಗೆ ಹಿಂಗೆ ಹೇಳ್ತಾರೆ, ನೀನು ತಲೆ ಕೆಡಿಸ್ಕೋಬೇಡ, ನೀನು ತಲೆ ಕೆಡಿಸ್ಕೋಬೇಡ ಅಂತ. ಒಳಗಡೆ ಏನೋ ಒಂದು ನೋವಿದೆ, ಇದು ಇವ್ರು ಹೇಳ್ತಿಲ್ಲ. ಇದು ಹಂಗೆ ನಾನು ಸುಮ್ಮನೆ ಇದ್ರೆ ಕಂಟಿನ್ಯೂ ಆಗ್ತದೆ, ನಾನು ಸುಮ್ಮನೆ ಇದೀನಿ ಅಂತ ಹೇಳಿ ಇದನ್ನು ಇದು ತಿರ್ಗಾಕಿ ಪದೇ ಪದೇ ಮಾಡ್ತಾ ಇರೋದು. ನಾನು ಸುಮ್ಮನೆ ಇದು ಕಂಟಿನ್ಯೂ ಆಗುತ್ತೆ, ಸರಿ ಒಂದು ರಿಯಾಕ್ಟ್ ಮಾಡಿಬಿಡ್ತೀನಿ ನಾನು ಅಂತ ಹೇಳಿ ನಾನು ಒಂದು ಪೋಸ್ಟ್ ಹಾಕಿದೆ. ಏನಂತಂದರೆ ಲೆವೆಂತಿಗೆ ನಾನು ಆನ್ಸರ್ ಮಾಡ್ತೀನಿ, ನನ್ನ ಕೆಲಸಗಳೆಲ್ಲ ಮುಗಿದ್ಮೇಲೆ ಮೊದಲು ನಾನು ಕೆಲಸ ಮಾತಾಡ್ತೀನಿ ನನಗೆ, ಅದರ ನಂತರ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ. ಆ ಪೋಸ್ಟ್ ಹಾಕಿದ್ಮೇಲೆ ಒಂದು ಸುಮಾರು ಜನ ಅದಕ್ಕೆ ಏನೋ ಜನರು ಕೊಟ್ಟಿರುವಂಥ ಒಂದು ಪ್ರತಿಕ್ರಿಯೆ ಏನಿದೆ ಅದನ್ನು ಓದಿ ನನ್ನ ತಾಯಿಗೆ ಸಮಾಧಾನ ಸಿಕ್ತು ಫೈನಲಿ. ಅಂದರೆ ನನಗೆ ನಾನು ಮಾಡ್ತಿರೋ ಸಿನಿಮಾಗೆ ಜನ ಅದನ್ನು ನಂಬಿಕೊಂಡು ಜನ ಥಿಯೇಟ್ರ್ವರೆಗೂ ಬರ್ತಾನೆ ಅನ್ನೋ ನಂಬಿಕೆ ಇದೆ. ಯಾಕಂದರೆ ಐ ನೋ ದಟ್ ಮೈ ಲೈನ್ ಆಫ್ ವರ್ಕ್ ಈಸ್ ಯುನೋ ಗುಡ್ ಇನಫ್ ಫಾರ್ ದೆಮ್ ಟು ಟ್ರಸ್ಟ್ ಮೀ ಆ್ಯಂಡ್ ಯುನೋ ಕಮ್ ಟು ದ ಥಿಯೇಟರ್ಸ್. ಬಟ್ ನನ್ನ ಮೇಲೆ ಒಂದು ಪ್ರೋಗ್ರಾಮ್ ಮಾಡಿದಾಗ ಜನ ಇಷ್ಟೊಂದು ನನಗೋಸ್ಕರ ನಿಲ್ತಾರೆ ಅನ್ನೋದು ನನಗೆ ದಿಸ್ ಈಸ್ ದ ಫಸ್ಟ್ ರಿಯಲೈಸೇಷನ್ ಫಾರ್ ಮೀ. ಅಂದರೆ ನನ್ನನ್ನು ಆ್ಯಸ್ ಎ ಇಂಡಿವಿಜುವಲ್ ಇಷ್ಟು ಪ್ರೀತಿ ಮಾಡೋರು ಇಷ್ಟೊಂದು ಜನ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗಿರೋದು. ನನ್ನ ತಾಯಿಗೂ ಇಲ್ಲಿಂದ ಸಮಾಧಾನ ಸಿಕ್ತು ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಏನೋ ಐ ರಿಯಾಕ್ಟೆಡ್ ಫಾರ್ ದ ಫಸ್ಟ್ ಟೈಮ್.